ಅವರೆಲ್ಲ ನಮಗೆ ದೂರ ಆಗ್ತಾರೆ. ದೂರ ಆದರೆ ನಮಗೆ ಪೆಟ್ರೋಲ್ ಸಿಕ್ಕಲ್ಲ. ಪೆಟ್ರೋಲ್ ಇದು ಸಿಗದೆ ಹೋದ್ರೆ ನಾವೇನು ಮಾಡಬೇಕು? ದೇಶ ಹಾಳು ಮಾಡೋದು ಮಾತಾಡಬೇಕು. ಇವರು ಆಡೋ ಮಾತಿಗೇನಾದ್ರು ಇಲ್ಲದೆ ಇದು ಉಂಟ, ದೇಶದ ಎಷ್ಟು ಅಪಾಯ ಆಗುತ್ತೆ ಅಂತ ಅನ್ನೋದು ಏನಾದ್ರು ಇವರಿಗೆ ಜ್ಞಾನ ಇದೆಯಾ ಇದರೊಳಗೆ? ಯಾಕೆಂದ್ರೆ ಮೋದಿನ ಚಳಿ ಕಳಿಸ್ಬೇಕು ಅನ್ನೋದು ಒಂದೇ ಇದನ್ನು ಮಾಡಿ ಇದು ಮಾಡ್ದ. ಮೋದಿ ಚೋರ್ ಹೈ, ಮೋದಿ ಚೋರ್ ಹೈ ಅಂತಂದ್ರೆ ಅದನ್ನು ವೆಸ್ಟರ್ನ್ ಕಂಟ್ರೀಸ್ ನ್ಯೂಸ್ ಪೇಪರ್ ಎಲ್ಲ ನಾವು ಅಪೋಸಿಷನ್ ಲೀಡರನ್ನೇ ಮೋದಿ ಚೋರ್ ಹೈ ಅಂತ ಹೇಳ್ತಾನೆ. ಇದೆ ತೀಫ್ ಹೈ ಅಂತಂದ್ರೆ ಇದು ನಮ್ಮ ದೇಶಕ್ಕೆ ಗೌರವನ ಬಲವಂತವಾಗಿ ಕಳಿಸೋಂಗಾಗಿದ್ಯಾ ಅಂತ. ಅಲ್ಲ, ಮುಸ್ಲಿಮ್ಸ್ ನ ಬಲವಂತವಾಗಿ ಆಚೆ ಹೋಗಿ ಅವರ ಆಯ್ಕೆ ಆಗಿದ್ರೆ ಆಗಿದ್ರೆ. ಅಲ್ಲ, ನಾನು ಹೇಳೋದೇನು ಅಂತಂದ್ರೆ ಅದೇ ರೀತಿಯಲ್ಲಿ ಈಗ ಮಾಡ್ತಾ ಇರುವಂತಹ ಆರ್ಗ್ಯುಮೆಂಟ್ಗಳೆಲ್ಲ ಇದೆಲ್ಲ ಮುಸಲ್ಮಾನರಿಗೆ ಯಾಕೆ ನೀವು ಕೊಡೋದಿಲ್ಲ? ಹಿಂದೂಗಳಿಗೊಂದು ಭಯ ಬಂದಿದೆ ಸರ್, ಹಿಂದೂಗಳಿಗೂ ಒಂದು ಭಯ ಬಂದಿದೆ. ಏನಂದ್ರೆ ಬೇರೆ ಬೇರೆ ದೇಶಗಳಲ್ಲಿರುವ ಹಿಂದೂಗಳೆಲ್ಲ ಹೀಗೆ ಭಾರತಕ್ಕೆ ಬಂದ್ಬಿಟ್ರೆ ಅವ್ರನ್ನೆಲ್ಲಿ ನಾವು ಇಟ್ಕೊಳ್ಳೋದು ಅಂತ. ಬೇರೆ ಬೇರೆ ದೇಶಗಳು ಬೇರೆ, ಈಗ ಅಮೆರಿಕದಲ್ಲಿ ಹಿಂದೂಗಳಿದ್ದಾರೆ, ಇಂಗ್ಲೆಂಡ್ ಅಲ್ಲಿ ಹಿಂದೂಗಳಿದ್ದಾರೆ, ಅವರೆಲ್ಲ ಇಂಡಿಯಾಗೆ ಬಂದ್ಬಿಟ್ರು ಅಂತ ಆದ್ರೆ ಎಲ್ಲಿಗೆ ಜಾಗ ಎಲ್ಲಿ ಕೊಡೋದು ಅವ್ರಿಗೆ? ಆ ಪ್ರಶ್ನೆ ಇಲ್ಲ. ಅಮೆರಿಕ ದೇಶ, ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನ ಮತ್ತೆ ಬಾಂಗ್ಲಾದೇಶದ ರೀತಿಯಲ್ಲಿ ಅದು ಥಿಯೋಕ್ರಟಿಕ್ ಕಂಟ್ರಿ ಅಲ್ವೇ ಇಲ್ಲ. ಅಮೆರಿಕ ಬ್ರಿಟನ್ನೂ ಅಲ್ಲ, ಯುರೋಪ್ ಕೂಡ ಅಲ್ಲ, ಆಸ್ಟ್ರೇಲಿಯಾ ಕೂಡ ಅಲ್ಲ. ಅಲ್ಲಿ ಪ್ರಶ್ನೆನೇ ಇಲ್ಲ. ಅವರು ಮೆರಿಟ್ ಬೇಕು, ಅವ್ರಿಗೆ ಕೆಲಸ ಮಾಡುವಂಥವ್ರು ಬೇಕು, ಅವ್ರು ತಗೊಂಡಿದ್ದಾರೆ. ಇವರಂತೆ ಅವ್ರು ಮಾಡಲ್ಲ. ಈ ಮೂರು ಕಂಟ್ರೀಸೇನೆ ಪ್ರಪಂಚದೊಳಗೆ ಸೆಲ್ಫ್ ಇದನ್ನ ಮಾಡ್ಕೊಂಡಿರೋದು. ಸರ್, ಈಗ ನಮ್ಮ ದೇಶದಲ್ಲೂ ಸಾಕಷ್ಟು ಸಮಸ್ಯೆಗಳಿದಾವೆ, ನಿರುದ್ಯೋಗ ಇದೆ, ಆರ್ಥಿಕ ಇದೆ, ಇಷ್ಟೆಲ್ಲ ಸಮಸ್ಯೆ ನಡೀವೆ. ಈ ಕಾಯ್ದೆಗಳು ಅನಿವಾರ್ಯ ಆಗಿತ್ತಾ ಅಂತ? ಯಾವುದು ಈ ಕಾಯ್ದೆಗಳು ಅನಿವಾರ್ಯ? ಅಲ್ಲ, ಈಗ ಅನಿವಾರ್ಯವಲ್ಲದೇ ಹೋದ್ರೆ ಹೀಗೆ ಎಷ್ಟು ದಿವಸದಿಂದ ನಡ್ಕೊಂಡು ಹೋಗ್ಬಹುದು? ಅದನ್ನ ಯಾರು ಮಾಡ್ಲೇಬೇಕಾಗಿತ್ತಲ್ವಾ? 70 ವರ್ಷದಿಂದ ಯಾರು ಮಾಡಿರ್ಲಿಲ್ಲ. ಯಾವಾಗ್ಲೂ ಇದೇ ಹೇಳ್ಬಹುದಾ ಅನಿವಾರ್ಯವಾಗಿತ್ತ ಅಂತ? ಇನ್ನು 20 ವರ್ಷ ಆದ್ರೂ ಅನಿವಾರ್ಯವಾಗಿತ್ತ ಅನ್ನೋ ಪ್ರಶ್ನೆ ಎತ್ತಬಹುದು. ಅದಕ್ಕೆ ಯಾರೋ ಮಾಡಬೇಕಾಗಿತ್ತು, ಇವ್ರು ಮಾಡಿದ್ದಾರೆ. ಮಾಡಿರುವಾಗ ಅದಕ್ಕೆ ಯಾಕೆ ಉಲ್ಟ ತಿರುಗಿಸ್ಬೇಕು? ಪೌರತ್ವ ಕೊಡಕ್ಕೆ ಒಂದು ಧರ್ಮ ಮಾನದಂಡ ಆಗ್ಬೇಕಾ ಅಂತ? ಏನ್ ಮಾಡ್ಕೆ ಪೌರತ್ವ ಕೊಡ್ಲಿಕ್ಕೆ ಧರ್ಮನೇ ಮಾನದಂಡ ಆಗಿರೋದು ಸರಿನಾ? ಇಲ್ಲ ಇಲ್ಲ ಇಲ್ಲ, ಪೌರತ್ವ ಕೊಡಕ್ಕೆ ಧರ್ಮ ಮಾನದಂಡ ಅಲ್ವೇ ಅಲ್ಲ. ನಮ್ಮ ದೇಶದೊಳಗೆ ಇಲ್ಲಿ ಕೊಡೋದು ಪರ್ಸಿಕ್ಯೂಟೆಡ್ ರಿಲಿಜಿಯಸ್ ಪರ್ಸಿಕ್ಯೂಟಿವ್ ಒಳಗಾಗಿರೋರಿಗೆ ಮಾತ್ರ ಇದು ಅನ್ವಯವಾಗೋದು. ಪರ್ಸಿಕ್ಯೂಟೆಡ್ ಅಂತಂದ್ರೆ ಏನು? ಧರ್ಮದ ಇದರಿಂದ ಅವರನ್ನು ಗೋಲ್ಡ್ ಕಳೆದು ಅವ್ರ ಹೆಣ್ಮಕ್ಳನ್ನ ತಗೊಂಡೋಗಿ ರೇಪ್ ಮಾಡೋದು, ಅವ್ರ ಹೆಣ್ಮಕ್ಳನ್ನ ಎಳ್ಕೊಂಡು ಹೋಗಿ ಅವ್ರಿಗೆ ಬಲವಂತದ ಮದುವೆ ಮಾಡೋದು, ಆಮೇಲೆ ಇವ್ರಿಗೆಲ್ಲ ಇದು ಇದನ್ನ ದೇಶ ಸ್ವತಂತ್ರವಾದಾಗ ಪಾಕಿಸ್ತಾನದಲ್ಲಿ 18% ಹಿಂದೂಗಳಿದ್ರು, ಇವಾಗ 1.5% ಹಿಂದೂಗಳಿದ್ದಾರೆ. ಏನಾದರೂ ಅವರೆಲ್ಲರೂ ಅದಕ್ಕೇನೆಯ ಯಾರು ಪರ್ಸಿಕ್ಯೂಷನ್ಗೆ ಒಳಗಾಗಿದ್ದಾರೋ ಅವರಿಗೆ ನಾವು ಮಾತ್ರ ನಾವು ಜಾಗವನ್ನು ಕೊಡ್ತೀವಿ ಅಂತಲೇ ಹೊರತು ಸುಮ್ ಸುಮ್ಮನೆ ಅದು ನೋಡಿ ಒಂದಾಗುತ್ತೆ. ನಾನು ಮೊದಲೇ ಹೇಳಿದಾಗೆ ಫಕರುದ್ದೀನ್ ಅಲಿ ಅಹಮದ್ ಅವರ ಕಾಲದೊಳಗೆ ಇದು ಅಲ್ಲಿಂದ ಮುಸ್ಲಿಮ್ ವರ್ಕರ್ಸನ್ನೆಲ್ಲ ಅಸ್ಸಾಮಿ ತಂದು ತುಂಬಿದ್ರಲ್ಲ, 23 ಇವರು ಯಾರು ಬಂಗಾಳದೊಳಗೆ ವೆಸ್ಟ್ ಬೆಂಗಾಲ್ದೊಳಗೆ 23 ಕಮ್ಯುನಿಸ್ಟ್ ಆಡಳಿತ ಇತ್ತು. ಆವಾಗ ಅವ್ರು ಆರಾಮಾಗಿ ಅವ್ರ ಬಾರ್ಡರ್ನಿಂದ ಅಲ್ಲಿ ಮುಸ್ಲಿಮ್ಸನ್ನೆಲ್ಲ ಕರ್ಕೊಂಡು ಬರೋದು, ಇಂಡಿಯಾ ದೇಶದ ಬೇರೆ ಬೇರೆ ಕಡೆಗೆಲ್ಲ ಕಳಿಸ್ಬಿಡೋದು, ಇದೇ ಕೆಲಸನ ಅವ್ರು ಮಾಡಿದ್ದಾರಲ್ಲ. ಇವರನ್ನೆಲ್ಲ ಏನು ಮಾಡಬೇಕು? ಈ ಅದೇ ತತ್ವವನ್ನು ಮಮತಾ ಬ್ಯಾನರ್ಜಿ ಕೂಡ ಮಾಡ್ತಾ ಇದ್ದಾರೆ. ಅವಾಗ ಏನು ಮಾಡಬೇಕು? ಬಿಜೆಪಿ ಎಲ್ಲ ನೀವು ಅವ್ರು ಮಾಡಿದ್ದು ಕಮ್ಯುನಲ್ ಅಂತ ಹೇಳ್ತಿದ್ದಿರಲ್ಲ, ಅವರು ಡಿಫೆನ್ಸಿವ್, ಇವರು ಅಫೆನ್ಸಿವ್ ಆಗಿ ತಂದರು. ಅದು ಅದನ್ನು ಕಮ್ಯುನಲ್ ಅಂತೀರ, ಇದಕ್ಕೂ ಕಮ್ಯುನಲ್ ಅಂತೀರ? ಶಬ್ದನ ಸ್ವಲ್ಪ ಆಲೋಚನೆ ಮಾಡಿ ಉಪಯೋಗಿಸ್ಬೇಕು. ಏನಂದ್ರೆ ಪೂರ್ವ ಸಿದ್ಧತೆ ಇಂದಲೇ ಪಾಲಿಸಿಗಳನ್ನ ಜಾರಿ ಮಾಡ್ತಾ ಇದಾರೆ, ಕೂಲಂಕುಷವಾಗಿ ಚರ್ಚೆ ಮಾಡ್ದಲೆ, ಚರ್ಚೆ ಜನರ ಮಧ್ಯೆ ಆಗ್ದಲೆ ನೇರವಾಗಿ ಇದನ್ನ ತಂದು ಇಡ್ತಾ ಇದಾರೆ ಅಂತ. ಡಿಮಾನಿಟೈಸೇಷನ್ ಅಂತ ಒಂದು ಸಿದ್ಧಾಂತ ಇಟ್ಕೊಂಡ್ರೆ ಅದನ್ನ ಜಾರಿಗೆ ತರೋವಾಗ ಚರ್ಚೆ ಮಾಡ್ಬಿಟ್ಟು ತರೋದಕ್ಕಾಗತ್ತ? ಅದನ್ನ ನಾವು ಮಾತಾಡ್ತಾ ಇರೋದು ಇದು ಪೌರತ್ವಕ್ಕೆ ಸಂಬಂಧಿಸಿದ್ದೆ. ಡಿಮಾನಿಟೈಸೇಷನ್ ಹೋಗ್ಬೇಡಿ. ಡಿಮಾನಿಟೈಸೇಷನ್ ಪ್ರಶ್ನೆ ಎತ್ತಿದ್ರೆ ಅದ್ರೊಳಗೆ ಬೇಕಾದಷ್ಟು ವಿಷಯಗಳಿದೆ, ನಾನು ಉತ್ತರ ಹೇಳಬಲ್ಲೆ. ಹೋಗೋದು ಬೇಡ ಆತರನೇ, ಇದು ಫೇಲ್ಯೂರ್ ಆಗ್ಬಿಡ್ತೀನೋ ಅಂತ ಭಯ ಅಲ್ಲ.
ಈಗ ಸಿ ಡಬಲ್ ಎ ಫೇಲ್ಯೂರ್ ಆಗೋಗುತ್ತೇನೋ ಅಂತ ಒಂದು ಭಯ ಇದೆ ಸರ್. ಇವಾಗ ಪೌರತ್ವ ತಿದ್ದುಪಡಿ ಕಾಯ್ದೆ ಯಾವ್ದು ಇವಾಗ ಮಾಡ್ತಿದಾರಲ್ಲ ಸರ್ ಕಾಯ್ದೆ, ಚರ್ಚೆ ಆಗದೆ ಮಾಡದೇ ಇರೋದ್ರಿಂದ ನಾಳೆ ಇನ್ನ ಫೇಲ್ಯೂರ್ ಆಗೋಗುತ್ತೇನೆ. ಪಾರ್ಲಿಮೆಂಟ್ ಅಲ್ಲಿ ಮಾಡಿ ಚರ್ಚೆ ಆಯ್ತಲ್ಲ, ಪಾರ್ಲಿಮೆಂಟ್ ಗಿಂತ ಇನ್ ಚರ್ಚೆ ಇನ್ನೇನು ಬೇಕು? ಪಾರ್ಲಿಮೆಂಟ್ ಇವರನ್ನ ಮಾಡಿದಾರ, ಆರ್ಡಿನೆನ್ಸ್ ತಂದಿದಾರ, ಇದನ್ನ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಇದೆಲ್ಲ. ವಿರೋಧ ಪಕ್ಷದವರು ಹೇಳುದನ್ನ ಅವರೆಲ್ಲ ಹೇಳೇ ಇದ್ದಲ್ಲ, ಹೇಳೇ ಇದ್ದಾರಲ್ಲ, ಇನ್ನೇನು ಚರ್ಚೆ ಬೇಕು? ಯಾರ ಕೈ ಚರ್ಚೆ ಮಾಡಬೇಕು? ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳು ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನಮ್ಮಲ್ಲಿ ವಿರೋಧ ಪಕ್ಷ ಅಂದ್ರೆ ವಿರೋಧ ಮಾಡೋ ಪಕ್ಷ ಅಂತಲೇ ಹೊರತು ಕನ್ಸ್ಟ್ರಕ್ಟಿವ್ ಆಗಿ ಚರ್ಚೆ ಮಾಡೋ ಪಕ್ಷ ಅಂತ ಅನ್ನೋದು ಕಾನ್ಸೆಪ್ಟೇ ಇಲ್ಲ ಇಲ್ಲಿ. ಅವನೇನೇ ಈಗ ಒಂದು ಉದಾಹರಣೆ ನಿಮಗೆ ಕೊಡ್ತೇನೆ. ಈಗ ಪಾರ್ಲಿಮೆಂಟ್ ಒಳಗೆ ಇದನ್ನು ಮಂಡಿಸ್ತಾನೆ, ಏನು ಬಜೆಟ್ ಮಂಡಿಸ್ತಾನೆ ಅಂತ ಇಟ್ಕೊಳ್ಳಿ. ನಾನು ನನಗೊಂದು ಹೇಳ್ತೀನಿ, ನನಗಿಷ್ಟು ವಯಸ್ಸಾಗಿದೆ, ನಾನು ದಿನಕ್ಕೆ 4-5 ನ್ಯೂಸ್ ಪೇಪರ್ನ ಚಿಕ್ಕ ವಯಸ್ಸಿಂದಲೂ ಓದ್ತಾ ಇದ್ದೀನಿ, ಈಗಲೂ 4-5 ನ್ಯೂಸ್ ಪೇಪರ್ ನಾನು ಓದ್ತೀನಿ. ಆದ್ರೂ ಬಜೆಟ್ ಅನ್ನ ಅವರು ಮಂಡಿಸ್ತೇನಲ್ಲ, ಅವತ್ತಿನ ಬೆಳಿಗ್ಗೆ ಎಲ್ಲ ಪತ್ರಿಕೆಯನ್ನು ಓದಿದ್ರು ನನಗೆ ಸರಿಯಾಗಿ ಅರ್ಥವಾಗಲ್ಲ. ಅದು ಕಾಂಪ್ಲೆಕ್ಸ್ ವಿಷಯ. ಅಂಥದ್ರೊಳಗೆ ಅವನಲ್ಲಿ ಬಜೆಟ್ ಇನ್ನು ಓದಿ ಮುಗಿಸಿಲ್ಲ, ಆಗ್ಲೇನೆ ಇದ್ರೊಳಗೆಲ್ಲ ತಪ್ಪಾಗಿದೆ, ಅದು ಹಂಗಾಗಿದೆ ಹಿಂಗಾಗಿದೆ ಅಂತ ವಿರೋಧ ಪಕ್ಷದವ್ರಿಗೆ ಒಂದೇ ಸಮಯದಲ್ಲಿ ಹೇಳಿಬಿಡ್ತಾರಲ್ಲ. ಅಂದ್ರೇನು, ನಾವು ನಾವು ನಮ್ಮ ಕೆಲಸವಿರೋದೇ ವಿರೋಧ ಮಾಡೋದು ಹಾಗೆ ಅಂತಂದು. ಅದರಿಂದ ವಿರೋಧ ಪಕ್ಷದವರು ಜವಾಬ್ದಾರಿಯುತವಾಗಿ ಈಗಿರುವಂಥ ವಿರೋಧ ಪಕ್ಷ ಇದ್ದಿದ್ರೆ ನಮಗಿಷ್ಟು ತೊಂದರೆ ಆಗ್ತಲೇ ಇರಲಿಲ್ಲ. ಜವಾಬ್ದಾರಿಯುತವಾಗಿ ಆಗಿದ್ದರೆ ಯಾವುದು ಒಳ್ಳೆ ಕೆಲಸ ಮಾಡಿದ್ರೋ ಅದನ್ನು ನೋಡಿ. ಇವ್ರದ್ದು ಇದ್ರೊಳಗೆ ಬಾಂಗ್ಲಾದೇಶ ಸ್ವತಂತ್ರ ಮಾಡಿದ್ರಲ್ಲ ಯಾರೋ ಇಂದಿರಾ ಗಾಂಧಿ ಮಾಡಿದ್ರಲ್ಲ, ವಾಜಪೇಯಿ ವಿರೋಧ ಪಕ್ಷದ ನಾಯಕರಾಗಿದ್ದವರು ನಮ್ಮ ದುರ್ಗಾದೇವಿ ಇವರು ಅಂತ ಅವರಿಗೆ ಇದನ್ನ ಮೆಚ್ಚಿದ್ರು ಅವರು ಪಾರ್ಲಿಮೆಂಟ್ ಒಳಗೆ ನಮ್ಮ ದುರ್ಗಾದೇವಿ ಹಾಗೆ ಅಂತ ಇಂದಿರಾ ಗಾಂಧಿನ ಹೊಗಳಿದ್ರು ಅವರು. ಅದು ವಿರೋಧ ಪಕ್ಷದ ಸ್ಪಿರಿಟ್ ಅಂತಂದ್ರೆ. ಇವತ್ತು ಯಾರಿದ್ದಾನೆ ವಿರೋಧ ಪಕ್ಷದೊಳಗೆ ಆ ಥರ ಸ್ಪಿರಿಟ್ ಇರುವಂತ ಲೊಕ್ಯಾಲಿಟಿಯಲ್ಲಿ ಇರೋರು ಹೆಚ್ಚು ಕಮ್ಮಿ ಇರುವ ಲೊಕ್ಯಾಲಿಟಿ ಇರೋರು ಎಲ್ಲರೂ ವಿದ್ಯಾವಂತನೇ. ಇವರು ಎಲ್ಲ ವೋಟ್ ಹಾಕ್ತಾ ಇದ್ದಾರೆ ಅಲ್ಲಿ. ಆ ಹುಡುಗರು ಮಾಡಿದಾಗೆಲ್ಲ ಹೋಗಿದ್ದ ಕೆಲಸ ಪ್ರತಿಯೊಂದಕ್ಕೂ ಡೌನ್ ಇತ್ತು ಅನ್ನೋದು, ಬಾಳ್ಕ ಇದನ್ನು ತಗೊಂಡು ಬರೋದು, ಇದನ್ನ ಧಿಕ್ಕಾರ ಮಾಡೋದು, ಇದರಿಂದ ನೀವು ಇದನ್ನೇ ಮಾಡ್ತಾ ಇದ್ರೆ ನೀವೇನು ಓದ್ತಾ ಇದ್ದೀರಾ ನೀವು? ವಿದ್ಯಾರ್ಥಿಗಳ ಮೇಲೆ ಪ್ರೊಫೆಸರ್ಗಳು ಇಸಮ್ಗಳನ್ನ ಹೇಳ್ತಾ ಇದ್ದಾರೆ ಅಂತ ಅಂತ ಪ್ರೊಫೆಸರ್ಗಳನ್ನ ಅವ್ರ ಮೇಲೆ ನೀವು ಕಂಪ್ಲೇಂಟ್ ಮಾಡಿ. ಅವರು ಈ ಥರದೊಳಗೆ ನಮಗೆ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ, ನಮ್ಮನ್ನ ಇಂಟೆಲೆಕ್ಚುಯಲ್ ಫ್ರೀಡಮ್ ಇವ್ರಿಗೆ ನಮಗೆ ಕೊಡ್ತಾ ಇಲ್ಲ ಅಂತ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ. ವೆಸ್ಟರ್ನ್ ಇದು ಯೂನಿವರ್ಸಿಟಿಯಲ್ಲೆಲ್ಲನೂ ಯಾವ್ಯಾವ ಮೇಸ್ಟ್ರು ಇದು ಹೇಗೆ ಪಾಠ ಮಾಡ್ತಾನೆ ಅನ್ನೋದಕ್ಕೆ ಅವನಿಗೆ ಮಾರ್ಕ್ಸ್ ಕೊಡ್ತಾರೆ ಸ್ಟೂಡೆಂಟ್ಸು ಸೆಮಿಸ್ಟರ್ ಕೊನೆಗೆ ಅವನಿಗೆ ಮಾರ್ಕ್ಸ್ ಕೊಡ್ತಾರೆ ಇದಕ್ಕೆಲ್ಲನೂ. ಅವಾಗ ಅವನಿಗೆ ಇದಾಗುತ್ತೆ, ಇದು ಮ್ಯಾನೇಜ್ಮೆಂಟ್ನವರು ವಿಶ್ವವಿದ್ಯಾಲಯದ ಮ್ಯಾನೇಜ್ಮೆಂಟ್ನವರು ಅವನಿಗೆ ಅದನ್ನು ತೋರಿಸಿರ್ತಾರೆ, ಈ ಥರದೊಳಗಿದೆ ನಿನ್ನ ಪರ್ಫಾರ್ಮೆನ್ಸ್ ಅಂತ ಅನ್ನೋದು ಏನು ಹೇಳ್ತೀಯ ಅಂತ ಹೇಳ್ತಾರೆ. ಅಂಥ ಭಯ ಇಲ್ಲೂ ಬರಬೇಕು. ಈಗಾಗಲೇ ಇದೆ ಸರ್, ಈಗಾಗಲೇ ಜಾರಿಯಲ್ಲಿದೆ ಇದೆಯಾ? ಬರಲಿ, ಒಳ್ಳೇದದು. ಆದರೆ ಹಾಗೇನಾದ್ರು ಬರೆದವನಿಗೆ ಇವನು ತೊಂದರೆ ಕೊಡಲ್ಲ ಅನ್ನೋದು ಅಶ್ಯೂರೆನ್ಸನ್ನು ಕೊಡಬೇಕು ವಿಶ್ವವಿದ್ಯಾಲಯ. ಜಾತಿ ಮತ್ತೆ ಧರ್ಮದ ಸಂಘಟನೆಗಳನ್ನ ಹೆಚ್ಚು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಇದು ಕಾರಣ ಏನು ಅಂದ್ರೆ ಪ್ರೊಫೆಸರ್ ಅವ್ನು ಪ್ರೊಫೆಸರ್ ಆಗಿರೋದೇ ಜಾತಿಯಿಂದ. ಏನ್ ಮಾಡ್ತೀರಾ ಅಲ್ಲಿ? ಫ್ರೀ ಕಾಶ್ಮೀರ ಅಂತೇಳಿ ಒಂದು ಪ್ಲೇಕಾರ್ಡ್ ಅನ್ನ ಇದು ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯಕ್ಕೂ ಈ ಒಂದು ಗಾಳಿ ಬೀಸ್ತಾ ಅಂತ. ಈ ಗಾಳಿ ಬೀಸುತ್ತಿಲ್ರಿ, ಅದೇ ತರದ ಇದು ಹುಡುಗರು ಎಲ್ಲ ಗುಂಪುಗಳು ಎಲ್ಲ ವಿಶ್ವವಿದ್ಯಾಲಯಗಳು ಇದೆ. ಅವಾಗ ಅಲ್ಲಿ ಒಂದಿಷ್ಟು ಗಲಾಟೆ ಜಾಸ್ತಿ ಆಯ್ತು, ಅವಾಗ ಇಲ್ಲಿ ನಾವು ಮಾಡಬೇಕು ಅಂತ ಇವ್ರು ಹೊರಟಿದ್ದಾರೆ ಅಷ್ಟೇ. ನಾನು ಕೇಳೋದು ಒಂದೇ ವಿಷಯಪ್ಪ, ಒಂದು ವಿಶ್ವವಿದ್ಯಾನಿಲಯ ನಡೆಸಬೇಕಾದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ, ಟ್ಯಾಕ್ಸ್ ಪೇಯರ್ಸ್ ಮನಿ ಎಷ್ಟಾಗುತ್ತೆ? ನಾನು ಮೊದಲೇ ಹೇಳಿದಾಗೆ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಕೇಳಬೇಕಾಗುತ್ತೇನು, ನಮ್ಗೆ ಒಳ್ಳೆ ಲೈಬ್ರರಿ ಬೇಕು, ಒಳ್ಳೆ ಲ್ಯಾಬೊರೇಟ್ರಿ ಬೇಕು, ಇದನ್ನು ಪಾಠ ಮಾಡುವಂಥ ಮೇಸ್ತ್ರಿ ಬೇಕು ನಮಗೆ. ಇದನ್ನು ಬೌದ್ಧಿಕ ಸ್ವಾತಂತ್ರ್ಯವನ್ನು ಕೊಡುವಂಥ ನಾವು ಏನು ಪ್ರಶ್ನೆ ಕೇಳಿದ್ರೂ ವೆಲ್ಕಮ್ ಮಾಡುವಂಥ ಟೀಚರ್ಸ್ ಬೇಕು.
ಸರಿಯಾಗಿ ಟೀಚರ್ ತಿಳ್ಕೊಂಡಿದ್ರೆ ಯಾಕೆ ವೆಲ್ಕಮ್ ಮಾಡಲ್ಲ? ಇಲ್ಲ ಇಲ್ಲ, ಅವನು ಇವನು ಒಬ್ಬ ಬುದ್ಧಿವಂತ ಹುಡುಗ, ಇನ್ನು ಅಡ್ವಾನ್ಸ್ ಅವನು ಪುಸ್ತಕ ಓದ್ಕೊಂಡು ಬಂದ್ಬಿಟ್ಟು ಕ್ಲಾಸ್ನೊಳಗೆ ಏನಾದ್ರು ಒಂದು ಪ್ರಶ್ನೆ ಕೇಳ್ದ ಅಂತಂದರೆ ತಲೆಹರಟೆ ಮಾಡ್ತೀಯ ನೀನು, ನಾನು ನೋಡ್ಕೊತೀನಿ ಪರೀಕ್ಷೆಯಲ್ಲಿ. ಇದು ಇಂಥದ್ದೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ದಾರೆ. ಈ ಥರದಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ಸ್ವಾತಂತ್ರ್ಯ ಬೇಕೇ ಹೊರತು ಅಲ್ಲೆಲ್ಲೋ ಮಾಡಿದ್ದು ಯಾವುದೋ ಮಾಡಿದ್ದಕ್ಕೆ, ಯಾವುದೋ ರಾಜಕೀಯ ಮಾಡಿದ್ದಕ್ಕೆ, ಇಲ್ಲಿ ನಾವು ಮಾಡ್ತೇವೆ ಹಾಗೆ ಅಂತ. ಇವ್ರಿಗೇನು ಇವ್ರಿಗೆ ಯಾವ ರೆಲೆವೆನ್ಸ್ ಇದೆ ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ? ತರಗತಿ ಆಚೆ ಪ್ರಶ್ನೆ ಮಾಡಬಾರ್ದು ಅಂತ ನೀವು ಹೇಳ್ತೀರಾ? ನೀವು ವಿದ್ಯಾರ್ಥಿಗಳಾಗಿ ಇದ್ದವರು ಫಸ್ಟ್ ವಿದ್ಯಾರ್ಥಿಗಳಾಗಿರಿ, ನಿಮ್ಗೆ ಪ್ರಶ್ನೆ ಮಾಡಬೇಡಿ ಅಂತ ಯಾರು ಹೇಳಿರ್ತಾರೆ? ನೀವೇ ಒಂದು ಇದನ್ನ ಇಟ್ಕೊಳ್ಬೇಕಾದ್ರೆ ಏನು ನಮ್ಮಲ್ಲಿ ಇದನ್ನ ಪಾರ್ಲಿಮೆಂಟ್ ಅಂತ ನಾವೆಲ್ಲ ಡಿಗ್ರಿ ಕ್ಲಾಸಲ್ಲಿ ಓದುವಲ್ಲೆಲ್ಲ ಮಾಡಿ ಅಂಥದನ್ನೇ ನಿಮ್ಗೆ ಏನು ಬೇಕಾದರೂ ಮಾಡಿ. ಬಟ್ ನೀವು ಆ್ಯಕ್ಟಿವ್ ಪಾಲಿಟಿಕ್ಸ್ಗೆ ಹೋದರೆ ಇದೆಲ್ಲ ಡರ್ಟಿ ಇದು ಬಂದ್ಬಿಡುತ್ತೆ. ಏನು ವಿಶ್ವವಿದ್ಯಾಲಯಕ್ಕೆ ಎಲ್ಲ ಡರ್ಟಿ ಇದ್ದೇ ಬರುತ್ತೆ. ಅಲ್ಲಿ ಸಂಪೂರ್ಣವಾಗಿ ಇದ್ರಿಗೆ ಇದಿರಬೇಕು. ಯಾವ ಅಟ್ಮಾಸ್ಫಿಯರು? ಇಂಟೆಲೆಕ್ಚುವಲ್ ಅಟ್ಮಾಸ್ಫಿಯರ್ ಇರಬೇಕು. ಈಗ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ಅನ್ನೋರು ಜಾತಕವನ್ನು ಸ್ವಲ್ಪ ನೀವು ಹಿಡಿದು ನೋಡಿ. ಇದರೊಳಗೆಲ್ಲ ಅವ್ರು ಯಾವಾಗಲೂ ಇದನ್ನೇ ಮಾಡಿದ್ದಾರೆ, ಅವರೇನೆ ಇವಾಗ ಇದನ್ನು ಮಾಡ್ತಾ ಇರೋದು ಕೆಲಸ. ಅದಕ್ಕೆ ವಿದ್ಯಾರ್ಥಿಗಳಂತ ನೀವು ಜನರಲ್ ಇದನ್ನು ಯಾಕೆ ಹೇಳ್ತೀರಾ? ಎಷ್ಟು ವಿದ್ಯಾರ್ಥಿಗಳು ಮನಸ್ಸಿನೊಳಗೆ ನಾವು ಇಷ್ಟು ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ಏನೋ ಒಂದಿಷ್ಟು ದುಡ್ಡು ಕೊಟ್ಟು ಕಳಿಸ್ತಾ ಇದ್ದಾರೆ, ನಾವು ಇದನ್ನು ಒಳ್ಳೆ ಕ್ಲಾಸ್ನೊಳಗೆ ನಾವು ಪಾಸ್ ಮಾಡಿದ್ರೆ ನಮ್ಗೊಂದು ಜಾಬ್ ಸಿಕ್ಕುತ್ತೆ, ಇಂಥವ್ರು ಎಷ್ಟು ಜನ ವಿದ್ಯಾರ್ಥಿಗಳು ಇಲ್ಲ. ನೀವು ಅವರ ಒಪಿನಿಯನ್ ತಗೊಂಡಿದ್ದೀರಾ? ಅವ್ರು ಮಾತಾಡೋಕ್ಕೆ ಹೊರಗಡೆ ಬರೋದೇ ಇಲ್ಲ, ಯಾಕೆ ಹೊರಗಡೆ ಬಂತು ಅಂದರೆ ಗುಂಡಾಗಿರಿ ಮಾಡ್ತಾರೆ ಇವರು.